ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ. ಹಿಂದಿನ ಅಧ್ಯಾಯದಿಂದ ಜ್ಯೋತಿರ್ಲಿಂಗಗಳ ಕುರಿತಾದಂತಹ ಕಥೆಯನ್ನು ಕೇಳುತ್ತಾ, ಈ ಅಧ್ಯಾಯದಲ್ಲಿ ಮಲ್ಲಿಕಾರ್ಜುನ ಮತ್ತು ಮಹಾಕಾಲವೆಂಬ ಜ್ಯೋತಿರ್ಲಿಂಗದ ಪ್ರಾದುರ್ಭಾವದ ಕಥೆ ಹಾಗೂ ಅವುಗಳ ಮಹಿಮೆಯನ್ನು ತಿಳಿಯಲಿದ್ದೇವೆ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಈಗ ನಾನು ಮಲ್ಲಿಕಾರ್ಜುನನ ಪ್ರಾದುರ್ಭಾವದ ಪ್ರಸಂಗವನ್ನು ತಿಳಿಸುವೆನು. ಇದನ್ನು ಕೇಳಿದ ಬುದ್ಧಿವಂತನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹೋಗುತ್ತಾನೆ. ಮಹಾಬಲಶಾಲಿ ತಾರಕ ಶತ್ರು ಶಿವೆಯ ಪುತ್ರ ಕುಮಾರ ಕಾರ್ತಿಕೇಯನು ಇಡೀ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿ ಪುನಃ ಕೈಲಾಸಕ್ಕೆ ಬಂದು ಗಣಪತಿಯ ವಿವಾಹದ ಮಾತನ್ನು ಕೇಳಿ ಕೌಂಚ ಪರ್ವತಕ್ಕೆ ಹೊರಟು ಹೋದನು. ಶಿವ ಪಾರ್ವತಿಯರು ಅಲ್ಲಿಗೆ ಹೋಗಿ ಒತ್ತಾಯಿಸಿದರೂ ಮರಳದೆ ಅಲ್ಲಿಂದಲೂ 12 ಗಾವುದ ದೂರಕ್ಕೆ ಹೋದಾಗ ಶಿವ ಪಾರ್ವತಿಯರು ಜ್ಯೋತಿರ್ಮಯ ಸ್ವರೂಪದಿಂದ ಅಲ್ಲಿ ಪ್ರತಿಷ್ಠಿತರಾದರು. ಅವರಿಬ್ಬರು ಪುತ್ರ ಸ್ನೇಹದಿಂದ ಆತುರನಾಗಿ ಪರ್ವ ದಿನಗಳಲ್ಲಿ ತನ್ನ ಪುತ್ರ ಕುಮಾರನನ್ನು ನೋಡಲಿಕ್ಕಾಗಿ ಅವನ ಬಳಿಗೆ ಹೋಗುತ್ತಾ ಇರುತ್ತಾರೆ. ಅಮಾವಾಸ್ಯೆಯ ದಿನ ಸಾಕ್ಷಾತ್ ಭಗವಾನ್ ಶಂಕರನು ಅಲ್ಲಿಗೆ ಹೋಗುವನು ಮತ್ತು ಪೌರ್ಣಮಿಯಂದು ಪಾರ್ವತಿಯು ನಿಶ್ಚಯವಾಗಿ ಅಲ್ಲಿಗೆ ಪದಾರ್ಪಣ ಮಾಡುವಳು. ಅಂದಿನಿಂದ ಭಗವಾನ್ ಶಿವನ ಮಲ್ಲಿಕಾರ್ಜುನವೆಂಬ ಒಂದು ಲಿಂಗವು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಯಿತು. ಅದರಲ್ಲಿ ಪಾರ್ವತಿ ಮತ್ತು ಶಿವ ಇವರಿಬ್ಬರ ಜ್ಯೋತಿಗಳು ಪ್ರತಿಷ್ಠಿತವಾಗಿವೆ. ಮಲ್ಲಿಕಾ ಇದರ ಅರ್ಥ ಪಾರ್ವತಿ ಹಾಗೂ ಅರ್ಜುನ ಶಬ್ದವು ಶಿವನ ವಾಚಕವಾಗಿದೆ. ಆ ಲಿಂಗವನ್ನು ದರ್ಶಿಸುವವನು ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ ಹಾಗೂ ಎಲ್ಲ ಅಭೀಷ್ಟಗಳನ್ನು ಪಡೆದುಕೊಳ್ಳುವನು, ಇದರಲ್ಲಿ ಸಂಶಯವೇ ಇಲ್ಲ. ಈ ಪ್ರಕಾರ ಮಲ್ಲಿಕಾರ್ಜುನ ಎಂಬ ಎರಡನೇ ಜ್ಯೋತಿರ್ಲಿಂಗದ ವರ್ಣನೆ ಮಾಡಲಾಯಿತು. ಅದು ದರ್ಶನ ಮಾತ್ರದಿಂದಲೇ ಜನರಿಗೆ ಎಲ್ಲ ರೀತಿಯ ಸುಖಗಳನ್ನು ಕೊಡುವುದು ಎಂದು ಹೇಳಲಾಗಿದೆ. ಋಷಿಗಳು ಆಗ ಕೇಳುತ್ತಾರೆ, ಪ್ರಭು, ಈಗ ತಾವು ವಿಶೇಷ ಕೃಪೆ ಮಾಡಿ 3ನೆಯ ಜ್ಯೋತಿರ್ಲಿಂಗವನ್ನು ವರ್ಣಿಸಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಬ್ರಾಹ್ಮಣರೇ, ನಾನು ಧನ್ಯನಾಗಿದ್ದೇನೆ, ಕೃತಕೃತ್ಯನಾಗಿದ್ದೇನೆ. ಪುಣ್ಯಾತ್ಮರಾದ ನಿಮ್ಮ ಸಂಘವು ನನಗೆ ದೊರೆಯಿತು. ಸಾಧು ಪುರುಷರ ಸಂಘವೇ ನಿಶ್ಚಯವಾಗಿ ಧನ್ಯವಾಗಿದೆ. ಆದ್ದರಿಂದ ನಾನು ನನ್ನ ಸೌಭಾಗ್ಯವೆಂದು ತಿಳಿದುಕೊಂಡು ಪಾಪನಾಶನವಾದ ಪರಮ ಪಾವನ ದಿವ್ಯ ಕಥೆಯನ್ನು ವರ್ಣಿಸುವೆನು. ನೀವು ಆದರದಿಂದ ಕೇಳಿರಿ. ಅವಂತಿ ಎಂಬ ಪ್ರಸಿದ್ಧ ಒಂದು ನಗರವಿತ್ತು. ಅದು ಸಮಸ್ತ ದೇಹಧಾರಿಗಳಿಗೆ ಮೋಕ್ಷವನ್ನು ಕರುಣಿಸುವಂತಹದು. ಅದು ಭಗವಾನ್ ಶಿವನಿಗೆ ಬಹಳ ಪ್ರಿಯವಾಗಿದ್ದು ಪರಮ ಪುಣ್ಯಮಯ ಮತ್ತು ಲೋಕಪಾವನವಾಗಿದೆ. ಆ ಅವಂತಿಯಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿದ್ದನು. ಅವನು ಶುಭಕರ್ಮ ಪರಾಯಣ, ವೇದಗಳ ಸ್ವಾಧ್ಯಾಯದಲ್ಲಿ ಮುಳುಗಿದ್ದು ವೈದಿಕ ಕರ್ಮಗಳಲ್ಲಿ ಸದಾ ತತ್ಪರನಾಗಿದ್ದನು. ಅವನು ಮನೆಯಲ್ಲಿ ಪ್ರತಿದಿನವೂ ಅಗ್ನಿಹೋತ್ರವನ್ನು ಮಾಡುತ್ತಾ ಶಿವನ ಪೂಜೆಯಲ್ಲಿ ಸದಾ ತತ್ಪರನಾಗಿರುತ್ತಿದ್ದನು. ಆ ಬ್ರಾಹ್ಮಣನು ಪ್ರತಿದಿನವೂ ಪಾರ್ಥಿವ ಶಿವಲಿಂಗವನ್ನು ರಚಿಸಿ ಅದನ್ನು ಪೂಜಿಸುತ್ತಿದ್ದನು. ವೇದಪ್ರಿಯನೆಂಬ ಆ ಬ್ರಾಹ್ಮಣನು ಸಮ್ಯಕ್ ಜ್ಞಾನಾರ್ಜನೆಯಲ್ಲಿ ತೊಡಗಿದ್ದನು. ಅದರಿಂದ ಅವನು ಸಮಸ್ತ ಕರ್ಮಗಳ ಫಲವನ್ನು ಪಡೆದು ಸಂತರಿಗೆ ಸುಲಭವಾದ ಸದ್ಗತಿಯನ್ನು ಹೊಂದಿದ್ದನು. ಅವನಿಗೆ ಶಿವಪೂಜಾ ಪರಾಯಣ 4 ತೇಜಸ್ವಿ ಪುತ್ರರಿದ್ದರು. ಅವರೆಲ್ಲರೂ ತಂದೆ ತಾಯಿಯರಂತೆ ಸದ್ಗುಣಿಗಳಾಗಿದ್ದರು. ದೇವಪ್ರಿಯ, ಪ್ರಿಯಮೇಧ, ಸುಕೃತ ಮತ್ತು ಸುವ್ರತ ಎಂದು ಅವರ ಹೆಸರುಗಳಾಗಿದ್ದವು. ಅವರ ಸುಖದಾಯಕ ಗುಣಗಳು ಸದಾ ಬೆಳೆಯುತ್ತಲೇ ಇದ್ದವು. ಅವರಿಂದಾಗಿ ಅವಂತಿ ನಗರವು ಬ್ರಹ್ಮತೇಜದಿಂದ ಪರಿಪೂರ್ಣವಾಗಿತ್ತು. ಅದೇ ಸಮಯದಲ್ಲಿ ರತ್ನಮಾಲಾ ಪರ್ವತದಲ್ಲಿ ದೂಷಣನೆಂಬ ಒಬ್ಬ ಧರ್ಮದ್ವೇಷಿ ಅಸುರನು ಬ್ರಹ್ಮನಿಂದ ವರವನ್ನು ಪಡೆದು ವೇದ, ಧರ್ಮ ಹಾಗೂ ಧರ್ಮಾತ್ಮರ ಮೇಲೆ ಆಕ್ರಮಣ ಮಾಡಿದನು. ಕೊನೆಗೆ ಅವನು ಸೈನ್ಯದೊಂದಿಗೆ ಅವಂತಿಯ ಬ್ರಾಹ್ಮಣರ ಮೇಲೆಯೂ ಆಕ್ರಮಣ ಮಾಡಿದನು. ಅವನ ಅಪ್ಪಣೆಯಂತೆ 4 ಭಯಾನಕ ದೈತ್ಯರು 4 ದಿಕ್ಕುಗಳಲ್ಲಿ ಪ್ರಳಯಾಗ್ನಿಯಂತೆ ಪ್ರಕಟರಾದರು. ಆದರೆ ಶಿವವಿಶ್ವಾಸಿ ಬ್ರಾಹ್ಮಣರು ಇದರಿಂದ ಹೆದರಲಿಲ್ಲ.
ನಗರದ ಉಳಿದ ಬ್ರಾಹ್ಮಣರು ಬಹಳ ಗಾಬರಿಕೊಂಡಾಗ ಅವರು ಆ ಬ್ರಾಹ್ಮಣರಿಗೆ ಆಶ್ವಾಸನೆಯನ್ನು ಕೊಡುತ್ತಾ, ನೀವೆಲ್ಲರೂ ಭಕ್ತವತ್ಸಲ ಭಗವಾನ್ ಶಿವನ ಮೇಲೆ ಭರವಸೆಯನ್ನಿಡಿರಿ ಎಂದು ಹೇಳುತ್ತಾ ಶಿವಲಿಂಗದ ಪೂಜೆಯನ್ನು ಮಾಡಿ ಭಗವಾನ್ ಶಿವನನ್ನು ಧ್ಯಾನಿಸತೊಡಗಿದರು. ಇದರಲ್ಲಿ ಸೈನ್ಯ ಸಹಿತ ದೂಷಣನು ಬಂದು ಆ ಬ್ರಾಹ್ಮಣರನ್ನು ನೋಡಿ, ಇವರನ್ನು ಬಂಧಿಸಿರಿ, ಕೊಂದು ಬಿಡಿರಿ ಎಂದು ಬೊಬ್ಬಿರಿದನು. ವೇದಪ್ರಿಯನ ಪುತ್ರರಿಗೆ ಆಗ ಆ ದೈತ್ಯನ ಮಾತು ಕೇಳಿಸಲೇ ಇಲ್ಲ, ಏಕೆಂದರೆ ಅವರು ಭಗವಾನ್ ಶಂಭುವಿನ ಧ್ಯಾನ ಮಾರ್ಗದಲ್ಲಿ ಸ್ಥಿತರಾಗಿದ್ದರು. ಆ ದುಷ್ಟಾತ್ಮ ದೈತ್ಯನು ಆ ಬ್ರಾಹ್ಮಣರನ್ನು ಇನ್ನೇನು ಕೊಲ್ಲಬೇಕೆಂದು ಬಯಸಿದಾಗಲೇ ಅವರಿಂದ ಪೂಜಿತವಾದ ಪಾರ್ಥಿವ ಶಿವಲಿಂಗದ ಸ್ಥಾನದಲ್ಲಿ ದೊಡ್ಡ ಶಬ್ದದೊಂದಿಗೆ ಒಂದು ಹೊಂಡ ಪ್ರಕಟವಾಯಿತು. ಆ ಹೊಂಡದಿಂದ ಆಗಲೇ ವಿಕಟ ರೂಪಧಾರಿ ಮಹಾಕಾಲನೆಂದು ಪ್ರಖ್ಯಾತನಾದ ಭಗವಾನ್ ಶಿವನು ಪ್ರಕಟನಾದನು. ಅವನು ದುಷ್ಟರ ವಿನಾಶಕ ಹಾಗೂ ಸತ್ಪುರುಷರ ಆಶ್ರಯದಾತನಾಗಿರುವನು. ಅವನು ಆ ದೈತ್ಯರಿಗೆ ಹೇಳಿದನು, ಎಲೈ ಕಳರೆ, ನಾನು ನಿಮ್ಮಂತಹ ದುಷ್ಟರಿಗೆ ಮಹಾಕಾಲ ಪ್ರಕಟನಾಗಿರುವೆನು. ನೀವು ಈ ಬ್ರಾಹ್ಮಣರ ಬಳಿಯಿಂದ ದೂರ ಓಡಿ ಹೋಗಿ. ಹೀಗೆ ಹೇಳಿ ಮಹಾಕಾಲ ಶಂಕರನು ಸೈನ್ಯ ಸಹಿತ ದೂಷಣನನ್ನು ತನ್ನ ಹೊಂಕಾರ ಮಾತ್ರದಿಂದಲೇ ಕೂಡಲೇ ಭಸ್ಮ ಮಾಡಿಬಿಟ್ಟನು. ಕೆಲವು ಸೇನೆಯನ್ನು ಅವನು ಕೊಂದು ಹಾಕಿದನು, ಕೆಲವರು ಓಡಿ ಹೋದರು. ಪರಮಾತ್ಮ ಶಿವನು ದೂಷಣನನ್ನು ವಧಿಸಿಬಿಟ್ಟನು. ಸೂರ್ಯನನ್ನು ನೋಡಿದ ಅಂಧಕಾರವೆಲ್ಲ ನಾಶವಾಗುವಂತೆಯೇ ಭಗವಾನ್ ಶಿವನನ್ನು ನೋಡಿ ಅವನ ಆ ಎಲ್ಲ ಸೈನ್ಯವು ಅದೃಶ್ಯವಾಯಿತು. ದೇವತೆಗಳ ದುಂದುಭಿಗಳು ಮೊಳಗಿದವು ಮತ್ತು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಆ ಬ್ರಾಹ್ಮಣರಿಗೆ ಆಶ್ವಾಸನೆಯನ್ನು ಕೊಟ್ಟು ಸುಪ್ರಸನ್ನನಾದ ಸಾಕ್ಷಾತ್ ಮಹಾಕಾಲ ಮಹೇಶ್ವರ ಶಿವನು ಅವರಲ್ಲಿ, ನೀವು ವರವನ್ನು ಕೇಳಿರಿ ಎಂದು ಹೇಳಿದನು. ಅವನ ಮಾತನ್ನು ಕೇಳಿ ಆ ಎಲ್ಲ ಬ್ರಾಹ್ಮಣರು ಕೈಮುಗಿದು ಭಕ್ತಿಭಾವದಿಂದ ನಮಸ್ಕರಿಸಿ ನತಮಸ್ತಕರಾಗಿ ವಿನಂತಿಸಿಕೊಂಡರು. ಆ ಬ್ರಾಹ್ಮಣರು ಹೇಳುತ್ತಾರೆ, ಮಹಾಕಾಲ ಮಹಾದೇವನೇ, ದುಷ್ಟರನ್ನು ದಂಡಿಸುವ ಪ್ರಭುವೇ, ಶಂಭು ನೀನು ನಮ್ಮನ್ನು ಸಂಸಾರ ಸಾಗರದಿಂದ ಬಿಡುಗಡೆಗೊಳಿಸು. ಶಿವನೇ ನೀನು ಸಾಧಾರಣ ಜನರ ರಕ್ಷಣೆಗಾಗಿ ಸದಾ ಇಲ್ಲೇ ನೆಲೆಸು. ಪ್ರಭು ಶಂಭು ನಿನ್ನನ್ನು ದರ್ಶಿಸುವ ಮನುಷ್ಯರನ್ನು ನೀನು ಸದಾ ಕಾಲ ಉದ್ಧಾರ ಮಾಡುತ್ತಿರು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಅವರು ಹೀಗೆ ಹೇಳಿದಾಗ ಅವರಿಗೆ ಸದ್ಗತಿಯನ್ನು ಕೊಟ್ಟು ಭಗವಾನ್ ಶಿವನು ತನ್ನ ಭಕ್ತರ ರಕ್ಷಣೆಗಾಗಿ ಆ ಪರಮ ಸುಂದರ ಹೊಂಡದಲ್ಲಿ ಸ್ಥಿತನಾದನು. ಆ ಬ್ರಾಹ್ಮಣರು ಮೋಕ್ಷವನ್ನು ಪಡೆದರು ಮತ್ತು ಅಲ್ಲಿನ ನಾಲ್ಕು ಕಡೆ ಒಂದೊಂದು ಗಾವುದ ಭೂಮಿಯು ಲಿಂಗರೂಪಿ ಭಗವಾನ್ ಶಿವನ ಸ್ಥಳವಾಗಿ ಮಾರ್ಪಟ್ಟಿತು. ಆ ಶಿವನು ಭೂತಲದಲ್ಲಿ ಮಹಾಕಾಲೇಶ್ವರ ಎಂಬ ಹೆಸರಿನಿಂದ ವಿಖ್ಯಾತನಾದನು. ಬ್ರಾಹ್ಮಣರೇ, ಅವನನ್ನು ದರ್ಶನ ಮಾಡುವುದರಿಂದ ಸ್ವಪ್ನದಲ್ಲಿಯೂ ಯಾರೂ ದುಃಖಿತರಾಗುವುದಿಲ್ಲ. ಯಾವ ಯಾವ ಕಾಮನೆಗಳಿಂದ ಆ ಲಿಂಗದ ಉಪಾಸನೆ ಮಾಡುವರೋ ಅವರಿಗೆ ತಮ್ಮ ಮನೋರಥಗಳು ಪ್ರಾಪ್ತವಾಗುತ್ತವೆ ಹಾಗೂ ಪರಲೋಕದಲ್ಲಿ ಮೋಕ್ಷವೂ ಸಿಗುವುದು. ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.